ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಬಿವೈ ವಿಜಯೇಂದ್ರ ಅಲರ್ಟ್ ಆಗಿದ್ದಾರೆ ಜನಮನ್ನಣೆ ಗಳಿಸೋದಕ್ಕೆ ಬಿವೈ ವಿಜಯೇಂದ್ರ ಇದೀಗ ಕಸರತ್ತು ಶುರು ಮಾಡಿದ್ದಾರೆ ಇನ್ನು ಬಿವೈ ವಿಜಯೇಂದ್ರ ತಿರುತ್ತಾ ಇರುವಂತಹ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ 5000 ಹಣವನ್ನ ನೀಡಿದ್ದಾರೆ ಎಸ್ಎಂ ಕೃಷ್ಣ ಅವರ ನಿವಾಸದಿಂದ ತೆರಳುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪೌರ ಕಾರ್ಮಿಕರಿಗೆ ಬಿವೈ ವಿಜಯೇಂದ್ರ 5000 ಹಣ ಕೊಟ್ಟಿದ್ದಾರೆ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರಿಗೆ ಹಣ ನೀಡಿ ಬಿವೈ ವಿಜಯೇಂದ್ರ ಅವರು ಅಲ್ಲಿಂದ ತೆರಳಿದ್ದಾರೆ ಹಬ್ಬ ಇದೆ ಹೀಗಾಗಿ ಹಬ್ಬವನ್ನ ಆಚರಣೆ ಮಾಡಿ ಇದರಿಂದ ನಿಮ್ಮ ಮನೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸಹಾಯ ಆಗುತ್ತೆ ಅಂತ ಬಿವೈ ವಿಜಯೇಂದ್ರ ಹಣ ನೀಡಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದೆಡೆ ಹಣವನ್ನ ಕೂಡ ಕೊಟ್ಟಿದ್ದಾರೆ ಮತ್ತೊಂದೆಡೆಯಲ್ಲಿ ಸಿಹಿ ಹಂಚುವಂತಹ ಕೆಲಸವನ್ನ ಕೂಡ ಬಿವೈ ವಿಜಯೇಂದ್ರ ಅವರು ಮಾಡಿದ್ದಾರೆ ಇನ್ನೇನು ಆ ರಾಜ್ಯ ಅಧ್ಯಕ್ಷರಾಗಿ ಅವರು ಪದಗ್ರಹಣ ಕೂಡ ಮಾಡಬೇಕಾಗಿದೆ ಅದಕ್ಕೂ ಮುಂಚೆ ಇದೀಗ ಬಿವೈ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ ಒಂದೆಡೆ ಪೌರ ಕಾರ್ಮಿಕರನ್ನ ಅಲ್ಲೇ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೌರ ಕಾರ್ಮಿಕರನ್ನ ಅವರು ಭೇಟಿ ಮಾಡಿದ್ದಾರೆ ಒಂದೆಡೆ ಸಿಹಿಯನ್ನ ಹಂಚಿದ್ರೆ ಮತ್ತೊಂದು ಕಡೆಯಲ್ಲಿ 5000 ರೂಪಾಯಿ ಹಣವನ್ನ ಕೂಡ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಇನ್ನು ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಲಿಕ್ಕೆ ಅಂತಹ ಹೋದಂತಹ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಇದೇ ಸಂದರ್ಭದಲ್ಲಿ ಕಾರ್ಮಿಕರನ್ನ ಕೂಡ ಮಾತನಾಡಿಸಿದರು ಪೌರ ಕಾರ್ಮಿಕರ ಜೊತೆಯಲ್ಲಿ ಅವರು ಮಾತುಕತೆಯನ್ನು ನಡೆಸಿದರು ಅದಾದ ಬಳಿಕ ಸಿಹಿಯನ್ನ ಹಂಚುವಂತಹ ಕೆಲಸವನ್ನ ಕೂಡ ಮಾಡಿದರು ಇನ್ನು ಅದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ 5000 ಹಣವನ್ನ ಕೂಡ ಕೊಟ್ಟಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಈಗಾಗಲೇ ಆ ಪದಗ್ರಹಣವನ್ನು ಕೂಡ ಮಾಡಿ ಆಗಿಲ್ಲ ಆದರೂ ಕೂಡ ರಾಜ್ಯಾಧ್ಯಕ್ಷರಾಗ್ತಾ ಇದ್ದಂತೆ ಇದೀಗ ಬಿವೈ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ ಜನ ಮನ್ನಣೆ ಗಳಿಸೋದಕ್ಕೆ ಇದೀಗ ಸಾಕಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಇದೀಗ ಅಣಿಯಾಗ್ತಾ ಇದ್ದಾರೆ ಪೌರ ಕಾರ್ಮಿಕರನ್ನ ಮಾತನಾಡಿಸಿದ್ರು ಸಿಹಿ ಹಂಚಿದ್ರು ಏನೆಲ್ಲ ಬೆಳವಣಿಗೆ ನಡೀತು ಅಲ್ಲಿ ಅಂತ ಸಂತೋಷ್ ಹಬ್ಬದ ದಿನವಾದ ಇಂದು ಬಿವೈ ವಿಜಯೇಂದ್ರ ಅವರು ಪ್ರಮುಖ ರಾಜಕಾರಣಿಗಳನ್ನ ಭೇಟಿಯಾಗಿದ್ರು ದೇವೇಗೌಡರು ಎಸ್ ಎಂ ಕೃಷ್ಣ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಅವರನ್ನು ಒಳಗೊಂಡಂತೆ ಹಿರಿಯ ನಾಯಕರುಗಳನ್ನ ಅಂದ್ರೆ ಬಿಜೆಪಿಯ ಹಿರಿಯ ಮುಖಂಡರುಗಳನ್ನ ಅವರು ಭೇಟಿಯಾಗಿ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆದರು ಎಸ್ ಎಂ ಕೃಷ್ಣ ಅವರ ನಿವಾಸಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಅವರನ್ನ ಪೌರ ಕಾರ್ಮಿಕರ ಗುಂಪೊಂದು ಎದುರುಗೊಳ್ತು ಅಂದ್ರೆ ಅವರ ಮನೆಯ ಮುಂದಿದ್ದಂತಹ ಪೌರ ಕಾರ್ಮಿಕರ ತಂಡವೊಂದು ಅವರನ್ನ ಮೀಟ್ ಮಾಡಿತ್ತು ಈ ಸಂದರ್ಭದಲ್ಲಿ ಖುದ್ದು ಅವದೇ ಪೌರ ಕಾರ್ಮಿಕರ ತಂಡ ವಿಜಯೇಂದ್ರ ಅವರ ಬಳಿ ಬಂದು ಹಬ್ಬದ ಶುಭಾಶಯವನ್ನ ಕೊರತು ಈ ವೇಳೆ ಅವರೊಂದಿಗೆ ಪ್ರತಿಕ್ರಿಯೆ ನಡೆಸಿದಂತಹ ಅಂದ್ರೆ ಪ್ರತಿಕ್ರಿಯೆ ನೀಡಿದಂತಹ ವಿಜಯೇಂದ್ರ ಅವರು ಕಾರಿನಿಂದ ಕೆಳಗಿಳಿದು ಅವರ ಬಳಿ ತೆರಳಿ ಅವರಿಗೆ ಸಿಹಿಯನ್ನ ಹಂಚಿ ಹಬ್ಬದ ಶುಭಾಶಯವನ್ನ ಕೋರಿದ್ರು ಆ ಬಳಿಕ ಎಸ್ ಎಂ ಕೃಷ್ಣ ಅವರನ್ನ ಭೇಟಿಯಾಗಿ ಅವರಿಂದ ಮಾರ್ಗದರ್ಶನ ಮತ್ತು ಆಶೀರ್ವಚನವನ್ನ ಪಡೆದುಕೊಂಡು ಬಂದ್ರು ಮತ್ತೆ ಅದೇ ತಂಡ ಬಾಗಿಲ ಹೊರಭಾಗದಲ್ಲಿ ವಿಜಯೇಂದ್ರ ಅವರನ್ನ ಕಾದು ನಿಂತು ನಮಗೆ ಹಬ್ಬದ ಉಡುಗೊರೆ ಇಲ್ಲವೇ ಅನ್ನುವಂತಹ ಮಾತನ್ನ ಕೇಳಿದ್ರು ಈ ವೇಳೆ ವಿಜಯೇಂದ್ರ ಅವರು ತಮ್ಮ ಆಪ್ತ ಸಹಾಯಕರ ಬಳಿ ಹೌದಲ್ವೇ ನಾನು ನಿಮಗೇನು ಕೊಡ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅವರ ಬಳಿ ಒಂದಷ್ಟು ಹಣವನ್ನು ಪಡೆದುಕೊಂಡು ಅವರಿಗೆ ಕೊಟ್ಟು ಹಬ್ಬವನ್ನ ಚೆನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದನ್ನು ಮಾಡ್ತಾನೆ ಆವಾಗ ನೋಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ಹೊರಟು ಅಂದ್ರೆ ವಿಜಯೇಂದ್ರ ಅವರ ಈ ನಡೆಗೆ ಅಲ್ಲಿದ್ದಂತಹ ಪೌರ ಕಾರ್ಮಿಕ ವಲಯದಿಂದ ಆಧಾರತಕ್ಕ ಅಂದ್ರೆ ಆಧಾರ ಮತ್ತು ಪ್ರೀತಿಯ ಮಾತುಗಳು ಹೊರಬಂತು ಜನರೊಂದಿಗೆ ಬೆರೆಯುವಂತಹ ವ್ಯಕ್ತಿ ಇವರು ಅನ್ನುವಂತ ಮಾತನ್ನ ಅವರು ಹೇಳಿದ್ರು ಹಾಗೆ ಆರಂಭದ ದಿನದಲ್ಲೇ ಜನರೊಂದಿಗೆ ಸಾರ್ವಜನಿಕರೊಂದಿಗೆ ಬೆರೆಯುವ ಪ್ರಕ್ರಿಯೆಯನ್ನ ಅವರು ತೋರಿಸ್ತಿರೋದ್ರಿಂದಾಗಿ ವಿಜಯೇಂದ್ರ ಅವರಿಗೂ ಅವರ ತಂದೆಗೂ ಸಾಮ್ಯತೆ ಇದೆ ಅನ್ನುವಂತ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇತ್ತು ಒಟ್ಟಲ್ಲಿ ಮಾಜಿ ಮುಖ್ಯಮಂತ್ರಿಯ ಮಗನಾಗಿ ತನ್ನ ಜವಾಬ್ದಾರಿ ಜಾಗಕ್ಕೆ ಬಂದ ಬಳಿಕವೂ ಜನಸಾಮಾನ್ಯರೊಂದಿಗೆ ಬೆರೆತು ನಡೆಯುವಂತಹ ಪ್ರಕ್ರಿಯೆಯನ್ನು ಅವರು ಹಾಗೆ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಇದು ವಿಜಯೇಂದ್ರ ಅವರ ಮುಂದಿನ ಹಾದಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂತಹ ನಿರೀಕ್ಷೆಯ ಮಾತುಗಳು ಕೇಳಿ ಬರ್ತಾ ಇದೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ